ಜ್ಞಾನಾಂ ಬೋಧಿಂ ವಿಮಲ ಹೃದಯಂ ಸರ್ವದಾ ತತ್ವನಿಷ್ಠಂ ಕರ್ಮಾತೀತಂ ತಪಸಿ ನಿರತಂ ಬ್ರಹ್ಮ ತತ್ವ ಪ್ರಕಾಶಂ ನಿತ್ಯಂ ಶುದ್ಧಂ ಯತಿವರಮಹಂ ಸರ್ವವೇದಾಂತ ವೇದ್ಯಂ ಸೇವ್ಯಂ ಶಿಷ್ಯೈಃ ವಿಮಲ ಹೃದಯೈಃ ಸಚ್ಚಿದಾನಂದಂ ಈಡೇ ಸೇವ್ಯಂ ಶಿಷ್ಯೈಃ ವಿಮಲ ಹೃದಯೈಃ ಸಚ್ಚಿದಾನಂದಮೀಡೇ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ ಭಾರತೀ ಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೀ ಶ್ರೀಮಚ್ಚಂಕರ ಭಗವತ್ ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಭ್ಯಾಂ ನಮಃ ನಮೋ ನಮಃ ಸದ್ಗುರು ಪಾದುಕಭ್ಯಾಂ ಸದ್ಗುರು ಭಕ್ತರು ಭಗವದ್ ಭಕ್ತರು ತತ್ವಜಿಜ್ಞಾಸು ಸಾಧಕರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ ಅಷ್ಟಮಿ ಉಪರಿ ನವಮಿ ಎರಡು ತಿಥಿ ಬಂದಿದೆ. ಇಂದು ವಾರ ಗುರುವಾರ ಬೃಹಸ್ಪತಿ ವಾರ ಸದ್ಗುರುಗಳನ್ನ ವಿಶೇಷವಾಗಿ ಪೂಜಿಸಿ ಅವರ ಅನುಗ್ರಹವನ್ನು ಪಡೆಯುವಂತ ಪರಮ ಪವಿತ್ರವಾದ ವಾರ ಗುರುವಾರ. 2024 ಇಸವಿ ಮೇ ಮಾಹೆಯಲ್ಲಿ 16 ತಾರೀಕಿನ ಗುರುವಾರದ ಸುಪ್ರಭಾತವನ್ನು ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ವೇದಾಂತ ಡಿಂಡಿಮ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಓಂ ವೇದಾಂತ ಡಿಂಡಿಮಾಸ್ತತ್ವಂ ಏಕಮುದ್ಘೋಷಯಂತಿ ಯತೆ ಆಸ್ತಾಂ ಪುರಸ್ತಾತ್ ತಕ್ತೇಜೋ ದಕ್ಷಿಣ ಮೂರ್ತಿ ಸಂಜಿತಂ ನಮೋ ನಮಃ ಸದ್ಗುರು ಪಾದುಕಭ್ಯಾಂ. 63 ಶ್ಲೋಕ 63 ವೇದಾಂತ ಡಿಂಡಿಮ ಗ್ರಂಥದಲ್ಲಿ ಶ್ರೀ ನೃಸಿಂಹ ಸರಸ್ವತೀ ತೀರ್ಥ ಉವಾಚ
ನಜೀವ ಬ್ರಹ್ಮಣೋರ್ಭೇದ ಪ್ರಿಯ ರೂಪೇಣ ವಿದ್ಯತೆ ಪ್ರಿಯ ಭೇದೇನ ಮಾನಂ ಸ್ಯಾತ್ ಇತಿ ವೇದಾಂತ ಡಿಂಡಿಮ. ನಮೋ ನಮಃ ಸದ್ಗುರು ಪಾದುಕಭ್ಯಾಂ. ಹಿಂದಿನ ಎರಡು ಶ್ಲೋಕಗಳಲ್ಲಿ ಸತ್ತಾರೂಪೇಣ ಭೇದೋ ನಾಸ್ತಿ, ಸ್ಫೂರ್ತಿ ರೂಪೇಣ ಭೇದೋ ನಾಸ್ತಿ ಎಂದು ಹೇಳಿದ್ದಾರೆ. ಜೀವರಿಗೂ ಬ್ರಹ್ಮಕ್ಕೂ ಸದ್ರೂಪದಲ್ಲಿ ಯಾವ ಭೇದವೂ ಇಲ್ಲ. ಇರುವಿಕೆಯ ರೂಪ ಜೀವರಲ್ಲಿ ಯಾವ ಸತ್ತಾ ಉಂಟೋ ಅದೇ ಸತ್ತಾ ಪರಬ್ರಹ್ಮದಲ್ಲಿಯೂ ಇದೆ. ಆದ್ದರಿಂದ ಸತ್ತೆಯಲ್ಲಿ ಸತ್ವದಲ್ಲಿ ಇರುವಿಕೆಯಲ್ಲಿ ಭೇದವಿದೆ ಎನ್ನುವುದಕ್ಕೆ ಯಾವ ಪ್ರಮಾಣವೂ ಇಲ್ಲದ್ದರಿಂದ ಜೀವರೆಲ್ಲರೂ ಬ್ರಹ್ಮ ಸ್ವರೂಪರೇ ಅಂತ ಹೇಳಿ. ನಜೀವ ಬ್ರಹ್ಮಣೋರ್ಭೇದ ಸ್ಫೂರ್ತಿ ರೂಪೇಣ ವಿದ್ಯತೆ. ಇನ್ನು ಸ್ಫೂರ್ತಿ ಚಿತಿ ತೋರುವಿಕೆ, ಬ್ರಹ್ಮದಲ್ಲಿ ಯಾವ ಚಿತ್ತುಂಟೋ ಅದೇ ಚಿತ್ತು ಎಲ್ಲ ಜೀವರಲ್ಲಿ ಇರುವುದರಿಂದ ಯಾವ ಭೇದವೂ ಇಲ್ಲ ಅಂತ ಹೇಳಿ ಇವತ್ತು ಹೇಳ್ತಾ ಇದ್ದಾರೆ. ಜೀವ ಬ್ರಹ್ಮರಿಗೆ ಪ್ರಿಯ ರೂಪದಲ್ಲಿ ಯಾವ ಭೇದವೂ ಇಲ್ಲ. ಬ್ರಹ್ಮವು ಆನಂದ ಸ್ವರೂಪ, ಜೀವರು ಆನಂದ ಸ್ವರೂಪ, ಎಲ್ಲ ಜೀವರು ಕೂಡ ಆನಂದವಾಗಿರ್ಬೇಕು ಅನ್ನುವಂತಹ ದೃಷ್ಟಿಯಿಂದ ಇನ್ನೂ ಬದುಕಬೇಕು. 120 ವರ್ಷ ವಯಸ್ಸಾಗಿದ್ರು ಇನ್ನೂ ಬದುಕಬೇಕು ಅಂತ ಇಷ್ಟಪಡ್ತಾನೆ. ಯಾಕೆ? ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಒಟ್ಟಿನಲ್ಲಿ ಪರಬ್ರಹ್ಮವು ಸಚ್ಚಿದಾನಂದ ಸ್ವರೂಪವಾಗಿದೆ, ಎಲ್ಲ ಜೀವರು ಸಚ್ಚಿದಾನಂದ ಸ್ವರೂಪರೇ ಆಗಿದ್ದಾರೆ. ಈ ಪ್ರಪಂಚವೆಲ್ಲವೂ ಕೂಡ ಸಚ್ಚಿದಾನಂದ ಸ್ವರೂಪವಾಗಿರುವುದರಿಂದ ಈ ಪ್ರಪಂಚ ಅಚೇತನವಾಗಿರುವ ವಸ್ತು, ಜೀವರು ಚೇತನರಾಗಿರುವಂತಹ ಪ್ರಾಣಿಗಳು, ಎಲ್ಲರೂ ಬ್ರಹ್ಮವೇ. ಬ್ರಹ್ಮವೇದಂ ಸರ್ವಂ, ಇದು ಬ್ರಹ್ಮಜ್ಞಾನಿಯ ನಿಶ್ಚಯ ಅಂತ ಹೇಳಿದ್ದಾರೆ. 64ನೇ ಶ್ಲೋಕ. ನ ಜೀವ ಬ್ರಹ್ಮಣೋರ್ಭೇದ ನಾಂನಾ ರೂಪೇಣ ವಿದ್ಯತೆ ನಾಂನೋ ರೂಪಸ್ಯ ಮಿಥ್ಯಾತ್ವಾತಿ ಇತಿ ವೇದಾಂತ ಡಿಂಡಿಮಃ. ಓಂ ಶಾಂತಿ ಶಾಂತಿ ಶಾಂತಿ. ಪದವಿಭಾಗವನ್ನು ಮಾಡ್ತೀನಿ ನೋಡ್ಕೊಳ್ಳಿ. ನ ಜೀವ ಬ್ರಹ್ಮಣೋ ಭೇದ ನಾಂನ ರೂಪೇಣ ವಿದ್ಯತೆ ನಾಂನ ರೂಪಸ್ಯ ಮಿಥ್ಯಾತ್ವಾತಿ ಇತಿ ವೇದಾಂತ ಡಿಂಡಿಮಃ. ನಮೋ ನಮಃ ಸದ್ಗುರು ಪಾದುಕಭ್ಯಂ. ಜೀವ ಬ್ರಹ್ಮಣೋ ಭೇದ ನ ವಿದ್ಯತೆ. ಏನ್ ಚೆನ್ನಾಗಿದೆ ಇದು! ವೇದಾಂತ ವೇದಾಂತ ಅಂತಂದ್ರೆ ಬೆಳಿಗ್ಗೆ 4 ಗಂಟೆ ಕೇಳು, ವಿಭೂತಿ ಹಾಕೋ, ಕುಂಕುಮ ಇಟ್ಕೋ, ಜನವಾರ ಹಾಕೋ, ಪೂಜೆ ಮಾಡು, ದಾನವನ್ನ ಮಾಡು, ಎಲ್ಲರನ್ನೂ ಪ್ರೀತಿ ಮಾಡು, ಇದಲ್ಲ. ಅದು LKG ಪಾಠ. ವೇದಾಂತದ ಪಾಠ ಎಂದರೆ ವಸ್ತುತಂತ್ರ ವಿವೇಕ ಜ್ಞಾನ. ಸೈನ್ಸ್ ಅಂದ್ರೇನು? ವಿಚಾರ. ಎಲ್ಲ ಸೈಂಟಿಸ್ಟು ಕೂಡ ನೀವು ಬೆಳಿಗ್ಗೆ 4 ಗಂಟೆ ಕೇಳ್ಬೇಕು, ಉಪವಾಸ ಮಾಡ್ಬೇಕು, ನೀವೆಲ್ಲ ತಣ್ಣಿ ಸ್ನಾನ, ಯಾರು ಹೇಳುದಿಲ್ಲ. ವಿಜ್ಞಾನಿಗಳು ಈ ಪ್ರಪಂಚದ ಪ್ರಕೃತಿಯ ಸ್ವರೂಪವನ್ನ ಆಳವಾಗಿ ವಿಮರ್ಶೆ ಮಾಡಿ ತಿಳಿಸ್ಕೊಡ್ತಾರೆ. ಇದೇ ರೀತಿಯಲ್ಲಿ ವೇದಾಂತಿಗಳು ಅದ್ಭುತ. ವೇದಾಂತಿಗಳಿಗೆ ಹೆಸರು ವಿಜ್ಞಾನಿಗಳು, ವಿಶ್ವ ವಿಜ್ಞಾನಿಗಳು, ಸೂಪರ್ ಸೈಂಟಿಸ್ಟ್. ನನಗಷ್ಟೇ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಂತ ಮಹಾವಿಜ್ಞಾನಿಗಳು ಪ್ರಪಂಚದಲ್ಲೇ ಇಲ್ಲ. 1000 ವಿಜ್ಞಾನಿಗಳು ಒಂದು ಕಡೆ ವಿಚಾರ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ 16 ವರ್ಷದ ಬಾಲಕ ಶಂಕರ್ ಒಂದ್ ಕಡೆ ನೋಡ್ಬಿಟ್ರೆ ಶಂಕರಾಚಾರ್ಯರ ತೂಕವೇ ಜಾಸ್ತಿ. ಈ ಪ್ರಪಂಚವೆಲ್ಲವನ್ನೂ ಕೂಡ ಭಗವತ್ಪಾದ ಶಂಕರಾಚಾರ್ಯರವರು ಅವಿದ್ಯಾಕಲ್ಪಿತವಾದ ಮಾಯಾ ತತ್ವ,
ಈ ಮಾಯಾ ವಸ್ತುವಿಗೆ ಆಸ್ಪದವಾದ ತತ್ವವೇ ಬ್ರಹ್ಮ ತತ್ವ. ಆ ಬ್ರಹ್ಮವೇ ನೀನಾಗಿದ್ದೀಯಪ್ಪ, ನೀನು ಈ ಹಸಿ ಹೆಣವಲ್ಲ. 69 ಕೆಜಿ ತೂಕವಿರುವಂತ ಈ ಹಸಿ ಹೆಣ ನೀನಲ್ಲ. 5 ಅಡಿ 6 ಅಡಿ ಇರುವಂತ ಈ ಚಕ್ಕಳ ಮೂಳೆ ಮಾಂಸ ನೀನಲ್ಲ. ಯಾರು ನೀನು? ಸವಾಯೇಶ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ. ಅಭಯಂ ವೈ ಬ್ರಹ್ಮ, ಅಭಯಂ ಹಿ ವೈ ಬ್ರಹ್ಮ ಭವತಿ ಯಯೇವಂ ವೇದ. ಈ ಪ್ರಪಂಚವೆಲ್ಲವೂ ಕೂಡ ಜನ್ಮವಿಲ್ಲದ, ಮರಣವಿಲ್ಲದ, ವಿಕಾರವಿಲ್ಲದ, ರೋಗ ರುಜಿನಾದಿಗಳಿಲ್ಲದ ಬ್ರಹ್ಮ ಸ್ವರೂಪವೇ ಆಗಿದೆ. ಆ ಬ್ರಹ್ಮ ಸ್ವರೂಪವೇ ನೀನಾಗಿದ್ದೀಯ. ಇದನ್ನು ಯಾರು ಬೇಕಾದರೂ ತಿಳ್ಕೊಳ್ಳೋದು. ಸಯೋಹಮಯಿ ತತ್ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ. ಇದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು 1250 ವರ್ಷಗಳ ಹಿಂದೆ ಪಾದಚಾರಿಗಳಾಗಿ ಅಖಂಡ ಭಾರತವನ್ನ ಸಂಚರಿಸಿ ಉಪದೇಶ ಮಾಡಿದ್ದಾರೆ. ಅವರು ಪೂಜೆಯನ್ನು ಹೇಳಿದ್ದಾರೆ, ಜಪವನ್ನು ಹೇಳಿದ್ದಾರೆ, ಭಕ್ತಿ ಮಾರ್ಗವನ್ನು ಹೇಳಿದ್ದಾರೆ. ಅದು ಶಂಕರಾಚಾರ್ಯರ ಪರಮ ಉಪದೇಶವಲ್ಲ. ನ ಜೀವ ಬ್ರಹ್ಮಣೋರ್ಭೇದ, ನ ಜೀವ ಬ್ರಹ್ಮಣೋ ಭೇದ ನಾಮ್ನ ರೂಪೇಣ ವಿದ್ಯತೆ. 6 ಪದಗಳು. ನಾಮ್ನ ರೂಪಸ್ಯ ಮಿಥ್ಯಾತ್ವಾತ್ ಇತಿ 10. ವೇದಾಂತ ಡಿಂಡಿಮ 11 ಪದಗಳಿಂದ ಸಿದ್ಧವಾಗಿರುವ ಶ್ಲೋಕವಿದು. ಎಷ್ಟು ಚೆನ್ನಾಗಿದೆ ಸ್ವಾಮಿ. ಮನುಷ್ಯ ಬುದ್ಧಿಜೀವಿ, ಕರ್ಮಜೀವಿ ಅಲ್ಲ. ಕರ್ಮಗಳನ್ನ ಎಲ್ಲರೂ ಮಾಡ್ತಾರೆ. ಇರುವೇನು ಕರ್ಮ ಮಾಡುತ್ತೆ, ಹೌದಾ? ಕುದುರೆನೂ ಕರ್ಮ ಮಾಡುತ್ತೆ, ನಾಯಿ ನರಿಗಳು ಕರ್ಮವನ್ ಮಾಡುತ್ತವೆ, ಹಂದಿಗಳು ಕರ್ಮವನ್ ಮಾಡುತ್ತವೆ, ಆನೆ ಒಂಟೆಗಳು ಕರ್ಮವನ್ನ ಮಾಡುತ್ತವೆ, ದೇವತೆಗಳು ಕರ್ಮವನ್ ಮಾಡುತ್ತವೆ. ಅದನ್ನು ಉಪದೇಶ ಮಾಡುವುದಕ್ಕಾಗಿ ಶಂಕರಾಚಾರ್ಯರ ಅವತಾರವಲ್ಲ. ಕರ್ಮವನ್ನೆಲ್ಲರೂ ಮಾಡ್ತಾರೆ, ಆದರೆ ನೀನು ಕರ್ತೃವೇ ಅಲ್ಲ, ನಿನಗೆ ಕರ್ಮದ ಸಂಬಂಧವಿಲ್ಲ, ನೀನು ಭೋಕ್ತೃವೂ ಅಲ್ಲ. ಅಕರ್ತೃವಾಗಿರುವ, ಅಭೋಕ್ತೃವಾಗಿರುವ, ಜಾತಿ ವರ್ಣಾಶ್ರಮ ಅತೀತವಾಗಿರುವ ಪರಬ್ರಹ್ಮವೇ ನೀನು ಎನ್ನುವುದನ್ನ ಇರುವೆ ಅರ್ಥ ಮಾಡ್ಕೊಂಡಿಲ್ಲ, ಸೊಳ್ಳೆ ಅರ್ಥ ಮಾಡ್ಕೊಂಡಿಲ್ಲ, ತಿಗಣೆ ಅರ್ಥ ಮಾಡ್ಕೊಂಡಿಲ್ಲ, ಜಿರಲೆ ಅರ್ಥ ಮಾಡ್ಕೊಂಡಿಲ್ಲ, ಯಾರಿಗೂ ಅರ್ಥವಾಗುವುದಿಲ್ಲ. ಮನುಷ್ಯ, ನಾನೊಬ್ಬ ಮಾನವ, ನಾನೊಬ್ಬ ಧೀರನಾದ ಮನುಷ್ಯ, ನನಗೆ ಆ ಯೋಗ್ಯತೆ ಇದೆ, ನನಗೆ ಹಕ್ಕಿದೆ. ಏನಕ್ಕೂ ವೇದಾಂತದಲ್ಲಿ ತಿಳಿಸಿರುವ ವಸ್ತುತಂತ್ರ ಜ್ಞಾನವನ್ನ ಅರ್ಥ ಮಾಡಿಕೊಂಡು ಈ ಪ್ರಪಂಚವೆಲ್ಲವೂ ನಾನೇ, ನಾನು ಹುಟ್ಟಿಲ್ಲ, ನನಗೆ ಮರಣವಿಲ್ಲ ಎನ್ನುವ ಸಮ್ಯ ಜ್ಞಾನವನ್ನ, ಆತ್ಮ ಜ್ಞಾನವನ್ನ ಅರ್ಥ ಮಾಡಿಕೊಂಡು ಉದ್ಧಾರವಾಗುವಂತಹ ಯೋಗ್ಯತೆ ಮಾನವರಿಗೆ ಮಾತ್ರ. ಅದನ್ನ ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ಅದ್ಭುತವಾಗಿ ತಿಳಿದುಕೊಟ್ಟಿದ್ದಾರೆ. ವೇದಾಂತ ದರ್ಶನ ಎಂದರೂ ಒಂದೇ, ಆತ್ಮೈಕತ್ವ ದರ್ಶನ ಎಂದರೂ ಒಂದೇ. ವೇದಾಂತದಲ್ಲಿ ಏನೇ ಕರ್ಮೋಪಾಸನೆಗಳನ್ನು ತಿಳಿಸಿಕೊಟ್ಟಿದ್ದರೋ ಅದೆಲ್ಲವೂ ಕೂಡ LKG ಪಾಠ. ಉದಾಹರಣೆ ಕೊಡ್ತೇನೆ. ಭಾರತ ದೇಶಕ್ಕೆ ಒಬ್ಬರು ಮಹಾತ್ಮರು ಪ್ರಧಾನಮಂತ್ರಿ ಅಂತ ಇದ್ದಾರೆ. 145 ಕೋಟಿ ಜನಗಳ ಯೋಗಕ್ಷೇಮವನ್ನು ನೋಡ್ಕೊಳ್ತಾ ಇದ್ದಾರೆ. ಅವರು ಬಂದು ಮನೆ ಕಾಫಿ ಕುಡಿದ್ರು ಒಂದು ಇಟ್ಕೊಳ್ಳಿ, ಹೇಳ್ತಾರೆ ಕಾಫಿ ಹೆಚ್ಚಾಗಿ ಕುಡಿಯೋದು ಒಳ್ಳೇದಲ್ಲ ಅಂದ್ರು. ಅದು ಪ್ರಧಾನಮಂತ್ರಿಗಳ ಉಪದೇಶವೇ. ಪ್ರತಿದಿನವೂ ಕೂಡ ಆರೋಗ್ಯ ಬರಬೇಕಾದ್ರೆ 2 ಹೊತ್ತು ವಾಕಿಂಗ್ ಮಾಡಬೇಕು ಅಂತ ಉಪದೇಶ ಮಾಡಿದ್ರು. ಯಾರು? ಪ್ರಧಾನಮಂತ್ರಿಗಳು. ಅದವರು ಉಪದೇಶವೇ ಉಪದೇಶ ಮಾಡಿದರು. ಅದೆಲ್ಲ LKG ಪಾಠ. ಅದನ್ನು ಉಪದೇಶ ಮಾಡುವುದಕ್ಕಾಗಿ ಪ್ರಧಾನಮಂತ್ರಿಗಳಾಗಿಲ್ಲ. ಪ್ರಧಾನಮಂತ್ರಿಗಳ ಜವಾಬ್ದಾರಿ ಏನು? ನೀವೆಲ್ಲರೂ ಆರೋಗ್ಯವಾಗಿರ್ಬೇಕು, ನಿಮ್ಮ ಹಳ್ಳಿಗಳಿಗೆ ನೀರನ್ನು ಕೊಡ್ತೇವೆ, ನಾವು ಕರೆಂಟ್ ಕೊಡ್ತೇವೆ, ಎಲ್ಲ ಆರೋಗ್ಯವನ್ನು ಕೊಡ್ತೇವೆ,
ನನ್ನ ಜವಾಬ್ದಾರಿ ಇಡೀ ಭಾರತ ದೇಶದ ಎಲ್ಲಾ ಪ್ರಜೆಗಳಿಗೂ ಅನ್ವಯಿಸುತ್ತದೆ ಅಂತ ಹೇಳಿ, ಇಡೀ ಭಾರತ ದೇಶದ ಹಿತ ಕೋನವನ್ನ ಉಪಕಾರವನ್ನ ಮಾಡುವಂತಹ ಮಹಾತ್ಮರಲ್ಲವೇ ಪ್ರಧಾನಮಂತ್ರಿಗಳು. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನಿಗಳು, ಇವರು ವಿಶ್ವಮಂತ್ರಿಗಳು. ಒಬ್ಬರು ಪ್ರಧಾನಮಂತ್ರಿಗಳು ಭಾರತ ದೇಶಕ್ಕಾದರೆ, ಮತ್ತೊಬ್ಬರು ಒಂದು ರಾಷ್ಟ್ರಕ್ಕೆ ರಾಷ್ಟ್ರಪತಿಗಳಾದರೆ ಬ್ರಹ್ಮಜ್ಞಾನಿಗಳು ವಿಶ್ವಮಂತ್ರಿಗಳು. ಬ್ರಹ್ಮಜ್ಞಾನಿಗಳು ವಿಶ್ವಪತಿಗಳು. ಈ ಪ್ರಪಂಚದಲ್ಲಿರುವ 1,000 ಕೋಟಿ ಮಾನವರಿಗೂ ಕೂಡ ದುಃಖವನ್ನ ಪರಿಹಾರ ಮಾಡಿ, 1,000 ಕೋಟಿ ಮಾನವರಿಗೂ ಕೂಡ ಆತ್ಮಜ್ಞಾನವನ್ನ ಬೋಧನೆ ಮಾಡಿ, ಅಜ್ಞಾನ ಅಂಧಕಾರದಿಂದ ಅವರನ್ನ ಮುಕ್ತರನ್ನಾಗಿ ಮಾಡಿ, ಎಲ್ಲರಿಗೂ ಕೂಡ ಆನಂದವನ್ನ, ಅಮೃತತ್ವವನ್ನ, ಮೋಕ್ಷವನ್ನ ಅನುಗ್ರಹ ಮಾಡುವಂತಹ ಮಹಾತ್ಮರೇ ಬ್ರಹ್ಮಜ್ಞಾನಿಗಳು. ಅಂಧ ಬ್ರಹ್ಮಜ್ಞಾನಿ ಪುಂಗವನೇ ನಾ ಮಾಡ್ಕೊಂಡಿರುವಂತಹದ್ದು ಅದ್ವೈತ ದರ್ಶನದ ಆಚಾರ್ಯ ತ್ರಯರು. ಯಾರು? ಭಗವಾನ್ ಗೌಡಪಾದಾಚಾರ್ಯರು. ಅಬ್ಬ ಹೇಳ್ತಾರವರು, ಜರ ಮರಣ ನಿರ್ಮುಕ್ತ ಸರ್ವೇ ಧರ್ಮ ಸ್ವಭಾವತ. ಎಲ್ಲಾ ಜೀವರುಗಳು, 1,000 ಕೋಟಿ ಮಾನವರು ಕೂಡ ಜನ್ಮ ಜರ ಮರಣ ರಹಿತರಾಗಿದ್ದಾರೆ. ಏನ್ ಸ್ವಾಮಿ ಇದು? ಅನಂತರ ಭಗವಾನ್ ಶಂಕರರು, ಶಂಕರಾಚಾರ್ಯರಂತೂ 100 ಕಡೆ ನಾಹಂ ದೇಹ ಜನ್ಮ ಮೃತ್ಯೋ ಕುತೋಮಿ ನಾಹಂ ಪ್ರಾಣ ಕ್ಷುತ್ ಪಿಪಾಸೇ ಕುತೋಮಿ ನಾಹಂ ಚಿತ್ತಂ ಶೋಕ ಮೋಹಂ ಕುತೋಮಿ ನಾಹಂಕಾರ ಬಂಧ ಮೋಕ್ಷಂ ಕುತೋಮಿ ನ ಭೂಮಿರ್ನ ತೋಯಂ ನ ತೇಜೋ ನ ವಾಯು ಅಂತ ಹೇಳ್ಬಿಟ್ಟು, ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಇದು ಬ್ರಾಹ್ಮಣರಿಗೆ ಸಂದೇಶವಲ್ಲ, ಹಿಂದೂಗಳಿಗೆ ಮಾತ್ರ ಸಂದೇಶವಲ್ಲ, ಬ್ಯಾಂಗ್ಲೂರಿಯನ್ಸ್ ಗೆ ಮಾತ್ರ ಸಂದೇಶವಲ್ಲ, ಇಡೀ ಪ್ರಪಂಚದಲ್ಲಿರುವ ಭೂಮಿಯ ಮೇಲಿರುವ 1,000 ಕೋಟಿ ಮಾನವರಿಗೆ ಸಂದೇಶ. ಸ್ವಾಮಿ ಹೇಗೆ ನಾವು ಹುಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಾ? ಹುಟ್ಟಿದ್ದೇನಲ್ಲ, ನನಗೆ ಜಾತಕ ಇದೆ, ಪ್ರತಿ ವರ್ಷವೂ ನಾನು ಹುಟ್ಟಬ್ಬ ಮಾಡ್ಕೊಳ್ತಾ ಇದ್ದೇನಲ್ಲ ಅಂದ್ರೆ ಅದು ಅವಿದ್ಯೆಯಿಂದ. ಶರೀರ ಹುಟ್ಟಿದ್ದನ್ನ ನಾನು ಹುಟ್ಟಿದ್ದೇನೆ ಮಾಡ್ಕೊಂಡಿದೀಯ ಮಗು, ಶರೀರ ನೀನಲ್ಲ. ಇದನ್ನೇ ಶಂಕರಾಚಾರ್ಯರ ಮಿಂಚಿನ ಶಿಷ್ಯರಾದ ಸುರೇಶ್ವರಾಚಾರ್ಯರು ವರ್ಚಸ್ಕವನ್ನ ನೋಡುವಂತರ. ರಾಮ್ 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 ವರ್ಚಸ್ಕಂ ಅಂದ್ರೆ ಅಮೇಧ್ಯ. ಅನ್ನವನ್ನ ತಿಂದಿದ್ದೇವೆ, ಮೈಸೂರು ಪಾಕು ಜಾಮೂನು ಜಹಂಗಿ ತಿಂದಿದ್ದೇವೆ. ತಿನ್ನುವಾಗ ತುಂಬಾ ಚೆನ್ನಾಗಿ, ಇನ್ನೊಂದು ಜಾಮೂನ್ ಕೊಡಿ, ಇನ್ನೊಂದು ಜಿಲೇಬಿ ಕೊಡಿ. ತಿಂದ ಮೇಲೆ 24 ಗಂಟೆ ಆಯ್ತು, ಅದು ಮಲರೂಪದಿಂದ ಹೊರಗೆ ಬರುವಾಗ ವಾಸನೆ ಮೂ ಮುಚ್ಚಬೇಕಲ್ವ? ಆ ಮಲ ಯಾರಿಂದು? ಜಿಲೇಬಿ. ನಾ ಜಿಲೇಬಿ ತಿಂದೆ ನಿನ್ನೆ, ಹೋಳಿಗೆ ತಿಂದೆ, ಬಜ್ಜಿ ತಿಂದೆ, ಬೋಂಡಾ ತಿಂದೆ, ಮೈಸೂರು ಪಾಕ್ ತಿಂದೆ, ಸಂತೋಷ. 24 ಗಂಟೆ ಆದ್ಮೇಲೆ ಶರೀರದ ಒಳಗೆ ಸೇರ್ಕೊಂಡು ಮಲರೂಪದಿಂದ ಹೊರಕ್ಕೆ ಬರುವಾಗ ಆ ಮಲ ನೀನಾ? ಅಯ್ಯಪ್ಪ ಅಲ್ಲ ಸ್ವಾಮಿ, ಮಲ ಹೆಸರೇ ಹೇಳ್ಬೇಡಿ, ವರ್ಚಸ್ಕ ಅಂದ್ರೆ ಮಲ. ಆ ಮಲ ನಾನಲ್ಲ, ವಾಸನೆ ಬರ್ತಾ ಇದೆ. ಆ ಮಲ ಯಾರಿಂದ ಬಂದಿದ್ದು? ಜಿಲೇಬಿಯಿಂದಲ್ವೇ, ಮೈಸೂರು ಪಾಕಿಂದಲ್ವೇ, ಹಾರ್ಲಿಕ್ಸ್ ಇಂದಲ್ವೇ, ಒಳ್ಳೊಳ್ಳೆ ತಿಂಡಿ ಪದಾರ್ಥಗಳು. ನನಗೊಂದು ನನಗೆ ಗೊತ್ತಿರುವಂತಹದ್ದು 10 ತಿಂಡಿ ಯಾವುದು? ಜಿಲೇಬಿ, ಜಹಂಗೀರು, ರೊಟ್ಟಿ, ಚಪಾತಿ, ದೋಸೆ, ಉಪ್ಪಿಟ್ಟು, ಇಷ್ಟೇ ಇಲ್ಲಿ ಗೊತ್ತಿದೆ. ಇವತ್ತಿನ ಕಾಲದಲ್ಲಿ ನನಗೆ ಆಶ್ಚರ್ಯ, 100 ತರಹದ ತಿಂಡಿ. ನೀವು ಆನ್ಲೈನ್ ಬುಕ್ ಮಾಡಿಬಿಟ್ರೆ ಮಾರಾಯ ಬಂದು ತಂದ್ಕೊಟ್ಬಿಡ್ತಾನೆ. ಬಿಲ್ ಎಷ್ಟಪ್ಪ? 1,500, 2,000, 3,000 ಕೊಡ್ಲಿವಿ. ನಮ್ಗ ಯೋಗ ಇಲ್ಲ, ನಾ ತಿನ್ನುದು ಇಲ್ಲ ಬೇಡ. ಏನೇ ಅತ್ಯಂತ ರುಚಿಕರವಾಗಿರುವಂತ ಆಹಾರವನ್ನ ಬಾಯಿನಿಂದ ತಿಂದರು, ತಿನ್ನುವಾಗ ಅತ್ಯಂತ ರುಚಿಕರವಾದ ಆಹಾರ, ಆ ಆಹಾರ ಹೊರಗಡೆಯಿಂದ ಬರುವಾಗ ಆ ಮಲ ನೀನ ಅಲ್ಲ.
ಅನ್ನದ ಕಾರ್ಯವಲ್ಲ. ಅದೇ ರೀತಿಯಲ್ಲಿ ಶರೀರವು ಅನ್ನದ ಕಾರ್ಯ. ಈ ಶರೀರ ಹುಟ್ಟಿದೆ, ಶರೀರ ಬೆಳೀತಿದೆ, ಯಾತರಿಂದ ಅನ್ನದಿಂದ. ಹೇಗೆ ಅನ್ನದ ಕಾರ್ಯವಾಗಿರುವಂತಹ ಮಲ ಅಮೇಧ್ಯ ನೀನಲ್ಲವೋ, ಅದೇ ರೀತಿಯಲ್ಲಿ ಅನ್ನದ ಕಾರ್ಯವಾಗಿರುವಂತಹ ಶರೀರವು ನೀನಲ್ಲ ಅಂತ ತಿಳ್ಕೊಳಪ್ಪ, ಇದು ವಿವೇಕ. ಹಾಗೆ ನಾನು ಯಾರು ಸ್ವಾಮಿ? ನೀನು ಸಚ್ಚಿದಾನಂದ ಸ್ವರೂಪನಾಗಿರುವ ಪರಮಾತ್ಮನಾಗಿದ್ದೀಯ. ನಿನಗೆ ಜನ್ಮವಿಲ್ಲ, ಮರಣವಿಲ್ಲ, ಶೋಕವಿಲ್ಲ, ಮೋಹವಿಲ್ಲ, ಧರ್ಮವಿಲ್ಲ, ಅಧರ್ಮವಿಲ್ಲ, ಪುಣ್ಯವಿಲ್ಲ, ಪಾಪವಿಲ್ಲ, ಜಾತಿ ವರ್ಣಾಶ್ರಮ ಯಾವುದೂ ಇಲ್ಲ, ಎಲ್ಲವೂ ವಿದ್ಯಾ ಕಲ್ಪಿತ. ಇದು ಅವಿದ್ಯೆಯಿಂದ ತೋರುತ್ತಿರುವಂತಹ ವ್ಯವಹಾರ. ಅಸ್ಯಾನರ್ಥ ಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಸಿಂಹಗರ್ಜನ. ಎಲ್ಲ ವ್ಯವಹಾರಗಳು, ನಾನು ಪುಸ್ತಕ ಬರೆಯುವುದು, ಪ್ರವಚನ ಮಾಡುವುದು, ಪೂಜೆ ಮಾಡುವುದು ಅಥವಾ ಜಪ ಮಾಡುವುದು, ಊಟ ಮಾಡುವುದು, ಮನೆ ಕಟ್ಟುವುದು, ಅರಮನೆ ಕಟ್ಟುವುದು, ವಾಸವಾಗಿರುವುದು, ಮಕ್ಕಳನ್ನು ಮಾಡಿಕೊಳ್ಳುವುದು, ಪರದೇಶಕ್ಕೆ ಹೋಗುವಂತೆ ಎಲ್ಲ ವ್ಯವಹಾರಗಳನ್ನು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅವಿದ್ಯಾ ಪುರಸ್ಸರ ಅಂದ್ಬಿಟ್ರು. ಅರ್ಥ ಮಾಡ್ಬೇಕು, ಎಲ್ಲ ಅವಿದ್ಯೆಯಿಂದ ತೋರ್ತಾ ಇದೆ. ಯಾವಾಗ ಅವಿದ್ಯೆಯೇ ಬಾಧಿತವಾಯಿತೋ, ಅಜ್ಞಾನವು ನಾಶವಾಯಿತೋ, ಎಲ್ಲಿದೆ ವ್ಯವಹಾರ? ಸಿನಿಮಾ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ತುಂಬಾ ಸಂತೋಷ ಪಡ್ತಾರೆ. ಈ ಸಿನಿಮಾ 1,000 ದಿವಸ ನಡೀತು ಸ್ವಾಮಿ, ಸುಮಾರು 150 ಲಕ್ಷ ಜನ ನೋಡಿದ್ದಾರೆ ಅಂತಾರೆ, ತುಂಬಾ ಸಂತೋಷ. ಆ ಸಿನಿಮಾ ತೋರುವುದಕ್ಕೆ ಆಧಾರ ಯಾವುದು? ಸ್ಕ್ರೀನ್, ಪರದೆ ಅಲ್ವೇ? ಆ ಪರದೆ ತೆಗೆದುಬಿಟ್ರ ಯಾವ ಸಿನಿಮಾ ಇಲ್ಲ. ಅದೇ ರೀತಿಯಲ್ಲಿ ಅಜ್ಞಾನ ಎನ್ನುವಂತಹದ್ದೇ ಪರದೆ. ಅಜ್ಞಾನ ತಿಮಿರಾಂಧಸ್ಯ, ಆಮೇಲೆ ಜ್ಞಾನಾಂಜನ ಶಲಾಕಯ ಚಕ್ಷು ಉನ್ಮೀಲಿತಂ ಯೇನ ದಿವ್ಯಂ ಚಕ್ಷು ಉನ್ಮೀಲಿತಂ ಯೇನ ಭವ್ಯಂ ಚಕ್ಷು ಉನ್ಮೀಲಿತಂ ಯೇನ ವಿದ್ಯಾ ಚಕ್ಷು ಉನ್ಮೀಲಿತಂ ಯೇನ ಜ್ಞಾನಂ ಚಕ್ಷು ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಏನ್ ಗುರು ಅಂತಂದ್ರೆ ಶಿಷ್ಯರು ಕೊಡುವಂತ ಹಣ್ಣು, ದಕ್ಷಿಣೆ, ಶಾಲು, ಹಾಲು, ಮೊಸರು, ಕೋಸಂಬರಿ ತಿನ್ನುವಂತ ಮೂರ್ಖನಲ್ಲ, ಸಂಬಂಧವೇ ಇಲ್ಲ. ಗುರು ಅಂದ್ ಯಾರು? ಅಜ್ಞಾನ ತಿಮಿರಾಂಧಸ್ಯ, ಅಜ್ಞಾನವೆಂಬ ತಿಮಿರದಿಂದ ಕುರುಡನಾಗಿರುವಂತಹ ಶಿಷ್ಯನಿಗೆ ಆತ್ಮಜ್ಞಾನ ಎನ್ನುವ ಆಪರೇಷನ್ ಅನ್ನ ಮಾಡಿ ಕಣ್ಣನ್ನು ತೆಗೆದುವು. ಯಾರು ನೀನು? ಅಹಂ ಬ್ರಹ್ಮಾಸ್ಮಿ ಅವ್ರು ಹೇಳಬೇಕು. ಹಾಗೆ ಮಾಡುವಂಥವನ್ನೇ ಗುರು. ಆದ್ದರಿಂದ ಇದಕ್ಕೆ ಹೆಸರು ವಸ್ತುತಂತ್ರ ಜ್ಞಾನಂ. ಶಂಕರ ಜಯಂತಿ ಸಪ್ತಾಹವನ್ನು ಅನುಷ್ಠಾನ ಮಾಡ್ತಾ ಇದ್ದೇವಲ್ವೇ, ಇವತ್ತು 5ನೇ ದಿವಸ. ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ಅಷ್ಟಮಿ ನೋವಿ ಬಂದಿದೆ, ಇನ್ನು 2 ದಿವಸ ಇದೆ. ನಾನು ಏನೇ ಮಾಡಬಹುದು, ನಾ ಕಡಲೆಕಾಯಿ ತಿನ್ಬಹುದು, ಕೋಸಂಬರಿ ತಿನ್ಬಹುದು, ಬಾಳೆಹಣ್ಣು ತಿನ್ಬಹುದು, ಮೈಸೂರು ಪಾಕ್ ತಿನ್ಬಹುದು, ಸಿನಿಮಾಕ್ ಹೋಗ್ಬೋದು, ಯಾವುದು ಸತ್ಯ ಕನ್ವಿನ್ಸ್ಡ್, ಎಲ್ಲವೂ ನಾಟಕ, ಬರೀ ಮೋಸ, ಬರೀ ಸುಳ್ಳು. ನಿಜವಾದ ತತ್ವವೇನು? ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅನ್ನುವುದೇ ಪರಮಾರ್ಥ. ನ ಜೀವ ಬ್ರಹ್ಮಣೋರ್ಭೇದ, ಜೀವ ಬ್ರಹ್ಮಣೋ ಜೀವಾಶ್ಚ ಬ್ರಹ್ಮಚ ಜೀವ ಬ್ರಹ್ಮಣೀ ತಯೋ ಜೀವ ಬ್ರಹ್ಮಣೋ. ಜೀವರುಗಳಿಗೋ ಪರಬ್ರಹ್ಮಕ್ಕೂ ನಾಮ್ನಾ ರೂಪೇಣ ನಾಮದಿಂದ ರೂಪದಿಂದ ನಭಿದ್ಯತಿ ಯಾವ ಭೇದವೂ ಇಲ್ಲ. ಎಷ್ಟು ಚೆನ್ನಾಗಿ, ಒಂದೇ ವಸ್ತುವಿಗೆ ನಾನಾ ನಾಮಗಳು. ಒಂದು ಉದಾಹರಣೆ ಕೊಡ್ತೇನೆ, ಶ್ರೀರಾಮಚಂದ್ರ ಅವನಿಗೊಂದು ನಾಮ, ರಾಮನು ಮಗನ, ಅಳಿಯನ, ಗಂಡನ, ಅಣ್ಣನ,
ಸ್ನೇಹಿತನ ಗುರುವ ಏನಾಗಿದ್ದಾನೆ, ಎಲ್ಲೋ ಆಗಿದ್ದಾನೆ. ದಶರಥನ ದೃಷ್ಟಿಯಿಂದ ಶ್ರೀರಾಮನಿಗೆ ಪುತ್ರ ಅಂತ ಹೆಸರು ರಾಮ. ಜನಕರಾಜನ ದೃಷ್ಟಿಯಿಂದ ಶ್ರೀರಾಮನಿಗೆ ಅಳಿಯ ಅಂತ ಹೆಸರು. ಸೀತಾದೇವಿಯ ದೃಷ್ಟಿಯಿಂದ ಶ್ರೀರಾಮನಿಗೆ ಗಂಡ ಪತಿ ಅಂತ ಹೆಸರು. ಸೀತಾದೇವಿಯ ಸ್ನೇಹಿತೆಯರ ದೃಷ್ಟಿಯಿಂದ ರಾಮನಿಗೆ ಹೆಸರು ನಮ್ಮ ಸೀತಾ ಗಂಡ, ನಮ್ಮ ಪ್ರಿಯರಾದಂತಹ ಸ್ನೇಹಿತೆ ಅವ್ರ ಗಂಡ. ಲಕ್ಷ್ಮಣನ ದೃಷ್ಟಿಯಿಂದ ಲಕ್ಷ್ಮಣ ಭರತ, ಶತ್ರುಘ್ನ ದೃಷ್ಟಿಯಿಂದ ಶ್ರೀರಾಮ ಅಂತಂದ್ರೆ ಅವನ ಅಣ್ಣ. ಇನ್ನು ಋಷಿಗಳ ದೃಷ್ಟಿಯಿಂದ ವಿಶ್ವಾಮಿತ್ರ ಮಹರ್ಷಿಗಳು, ವಸಿಷ್ಠ ಮಹರ್ಷಿಗಳು, ಅಗಸ್ತ್ಯ ಮಹರ್ಷಿಗಳು, ಭರದ್ವಾಜ ಮಹರ್ಷಿಗಳು, ಅವರ ದೃಷ್ಟಿಯಿಂದ ಶ್ರೀರಾಮ ಅಂತಂದ್ರೆ ಪರಮಾತ್ಮ. ಇನ್ನು ಗುಹನ ದೃಷ್ಟಿಯಿಂದ ಶ್ರೀರಾಮ ಸ್ನೇಹಿತ. ಇನ್ನು ಸುಗ್ರೀವನ ದೃಷ್ಟಿಯಿಂದ ಆತ್ಮೀಯ ಸನ್ಮಿತ್ರ. ಇನ್ನು ರಾವಣನ ದೃಷ್ಟಿಯಿಂದ ಶ್ರೀರಾಮ ಮಹಾಶತ್ರು. ಯಾವ ಸನಿ, ಎಷ್ಟು ಹೆಸರು ನೋಡಿ, ಮಗ, ಅಳಿಯ, ಅಣ್ಣ, ಗಂಡ, ಸ್ನೇಹಿತ, ಗುರು, ಎಲ್ಲ. ಇನ್ನು ವಸಿಷ್ಠ ಮಹರ್ಷಿಗಳ ದೃಷ್ಟಿಯಿಂದ ಶ್ರೀರಾಮಚಂದ್ರ ಶಿಷ್ಯ. ಇದೆಲ್ಲವೂ ಕೂಡ ಅವಿದ್ಯಾ ಕಲ್ಪಿತವಲ್ಲವೇ. ಮುಂದೆ ಹೇಳ್ತಾರೆ ಏನು, ನಾಮರೂಪಾತ್ಮಕಂ ವಿಶ್ವಂ ಇಂದ್ರಜಾಲಂ ವಿದುರ್ಬುಧಃ ಅನಾಮತ್ವಾದ ರೂಪತ್ವಾತಿ ಇತಿ ವೇದಾಂತ ಡಿಂಡಿಮಃ. ನಾಮರೂಪಾತ್ಮಕಂ ವಿಶ್ವಂ, ಈ ಪ್ರಪಂಚವೆಲ್ಲವೂ ಕೂಡ ನಾಮರೂಪಾತ್ಮಕವಾಗಿದೆ. 70ನೇ ಶ್ಲೋಕ ಎಷ್ಟು ಚೆನ್ನಾಗಿದೆ. ನನಗೆ ಈ ವಸ್ತುತಂತ್ರಜ್ಞಾನ ವಿಚಾರ ಬಂದ್ಬಿಟ್ರೆ ಬ್ರಹ್ಮಾನಂದ. ಹಾಗೆ ಇದೆಲ್ಲ ಎಲ್ಗೆ ಹಂಗಿಬಾರ್ದು. ಹತ್ತು ಸಲ ಸ್ನಾನ ಮಾಡ್ತಾನೆ, ಒಂದ್ ತಿಂಗಳು ಉಪವಾಸ ಮಾಡ್ತಾನೆ, ಅವನು ನೆಲದ ಮೇಲೆ ಮಲಿಕೊತಾನೆ, ಚಪ್ಪಲಿ ಹಾಕೊಳ್ಳೋದೇ ಇಲ್ಲ. ಸಂತೋಷ, ಸಂತೋಷ, ತುಂಬಾ ಸಂತೋಷ. ಇದು ವೇದಾಂತವಲ್ಲ. ಒಳ್ಳೆ ಜ್ಯೋತಿಷ್ಯ ಅವನು, ಕರೆಕ್ಟ್ ಜ್ಯೋತಿಷ್ಯವನ್ನು ಸಂತೋಷ. ನಾವು ಯಾವುದನ್ನು ತಿರಸ್ಕಾರ ಮಾಡುವುದಿಲ್ಲ, ಆದರೆ ಅದು ವೇದಾಂತವಲ್ಲ ಅಂತೇವೆ. ವೇದಾಂತ ಎನ್ನುವ ಮಾತಿಗೆ ವೇದಗಳ ಪರಮ ಪವಿತ್ರವಾಗಿರುವ ದಿವ್ಯ ಮಂಗಳ ಸಂದೇಶ. ಈ ಪ್ರಪಂಚವೆಲ್ಲವೂ ಬ್ರಹ್ಮ, ಬ್ರಹ್ಮವೇ ನೀನು ಎನ್ನುವುದೇ ವೇದಾಂತ. ಆದ್ದರಿಂದ ಹೇಳ್ತಾ ಇದ್ದಾರೆ ಶ್ರೀರಾಮ್, ನ ಜೀವ ಬ್ರಹ್ಮನೋ ಭೇದ, ಜೀವನಿಗೂ ಬ್ರಹ್ಮಕ್ಕೂ ನಾಮದಿಂದ ರೂಪದಿಂದ ಯಾವ ಭೇದವೂ ಇಲ್ಲ. ಬ್ರಹ್ಮಕ್ಕೆ ರೂಪವೇ ಇಲ್ಲ, ಜೀವನಿಗೂ ರೂಪವಿಲ್ಲ, ಆತ್ಮನಿಗೆ ರೂಪವಂಟ, ಆಕಾಶಕ್ಕೆ ರೂಪವಿಲ್ಲ, ಆತ್ಮನಿಗೆ ರೂಪವಂಟ. ಆಕಾಶ ಕಪ್ಪಾಗಿದೆಯಾ, ನೀಲಿ ಇದೆಯಾ, ಕೆಂಪಾಗಿದೆಯಾ, ಬಿಳಿ ಇದೆಯಾ ಅಂದ್ರೆ ಯಾವುದೂ ಇಲ್ಲ. ಆತ್ಮ ಯಾವ ಬಣ್ಣ, ಆತ್ಮ ಯಾವ ರುಚಿ, ಆತ್ಮನ ಎಷ್ಟು ಕೆಜಿ ತೂಕ ಇದ್ದಾನೆ, ಆತ್ಮ ಎಷ್ಟು ಅಗಲ ಇದ್ದಾನೆ, ಯಾವುದು. ಆತ್ಮನ್ ಹೇಳ್ತಾರೆ, ಅಶಬ್ದಮ ಸ್ಪರ್ಶಮ ರೂಪಮವ್ಯಯಂ ತಥಾರಸಂ ನಿತ್ಯಮಗಂಧವಜ್ಜಯತಿ ಅನಾದ್ಯನಂತಂ ಮಾತಃ ಪರಂ ಧ್ರುವಂ ನಿಜಾಯ ತನ್ಮೃತ್ಯು ಮುಖ. ಇದು ವೇದಾಂತ. ಬಾ, ನಾನು ವೇದಾಂತ ಸಂವತ್ಸರ ಅಂತ ಪುಸ್ತಕ ಬರೆದಿದ್ದೇನೆ, ಮೊಟ್ಟ ಮೊದಲ ಪುಸ್ತಕ ಅಂತ ಕಾಣಿಸುತ್ತೆ. ವೇದಾಂತ ಸಂವತ್ಸರ 14 ಉಪನಿಷತ್ತುಗಳಿಂದ ವೇದಾಂತ ಮಂತ್ರಗಳನ್ನು ಆರಿಸಿಕೊಂಡು 385 ಸಂದೇಶ, ದಿನಕ್ಕೊಂದು ಸಂದೇ ಓದಿ. ಅದನ್ನು ಓದ್ರೆ ಸುಮ್ಮನೆ ಕಥೆ ಕಾದಂಬರಿ ಓದ್ತಾ ಬಹಳ ಚೆನ್ನಾಗಿದೆ ಅಂದ್ರೆ ನನಗಿಷ್ಟ ಇಲ್ಲ. ಮನುಷ್ಯ ಉದ್ಧಾರವಾಗಬೇಕಾದರೆ ವೇದಾಂತ ಗ್ರಂಥಗಳಂದೇ ಓದಬೇಕು. ಆ ಗ್ರಂಥಗಳನ್ನು ಓದಿ ಅರ್ಥವನ್ನು ಮಾಡ್ಕೊಳ್ಬೇಕು. ಈ ದೃಷ್ಟಿಯಿಂದಲೇ ನಾನು ವೇದಾಂತ ಸಂವತ್ಸರ, ಶಾಂಕರ ಸಂವತ್ಸರ, ಆಮೇಲೆ ಗೀತಾ ಸಂವತ್ಸರ, ಆಮೇಲೆ ಸುರೇಶ್ವರ ಸಂವತ್ಸರ ಇಂಥ ವೇದಾಂತ ಗ್ರಂಥ ಬರೆದಿದ್ದೆ. ಇವಾಗ ನಮ್ಮ ಟೈಮ್ ಇಲ್ಲ ಸರ್, ದಪ್ಪನೆ ಪುಸ್ತಕ ಓದಕ್ಕಾಗಲ್ಲ ಅಂತಾರೆ. ದಪ್ಪನೆ ಪುಸ್ತಕ ಅಲ್ವೇ, ಒಂದ್ ಪೇಜ್ ಪುಸ್ತಕ ಆಗಿದೆ, ಒಂದೊಂದೇ ಪೇಜ್ 366 ಪೇಜ್ ಸೇರ್ಕೊಂಡು ದಪ್ಪನೆ ಪುಸ್ತಕವಾಗಿದೆ. ಅದು ದಪ್ಪನೆ ಪುಸ್ತಕವಲ್ಲ. ಒಂದು ದಿವಸದಲ್ಲಿ
ಐವತ್ ಪುಟ ಓದುವಂತಹ ಪುಸ್ತಕವೂ ಅಲ್ಲ. ಒಂದು ದಿವಸಕ್ಕೆ ಒಂದೇ ಪುಟ 5 ನಿಮಿಷ ಓದಿ 5 ನಿಮಿಷ ಮನನ ಮಾಡ್ತಾ ಬಂದೆ. ಯಾಕೆ ನಿಮಗೆ ಬ್ರಹ್ಮಜ್ಞಾನವಾಗುವುದಿಲ್ಲ? ನಾವೇನು ಮನುಷ್ಯರಲ್ವಾ? ನಾವೇನು ಕತ್ತೆಗಳ, ಕುದುರೆನ, ಆನೆ ಮಂಟೇನ? ನಾವೇನು ದೇವತೆಗಳ? ನಾವು ರಾಕ್ಷ ಅಲ್ಲ. ಯಾವ್ದು ನಾವು ದೇವತೆಗಳಲ್ಲ, ರಾಕ್ಷಸರಲ್ಲ. ಬೇಡಪ್ಪ ಬೇಡ. ನಮಗೆ ಯಾವ ದೇವತೆಯ ಸಹವಾಸವೂ ಬೇಡ, ಯಾವ ದೇವತೆಗಳ ದರ್ಶನವೂ ಬೇಡ. ಆತ್ಮದರ್ಶನ, ಜ್ಞಾನಿಗಳ ದರ್ಶನ ಮಾಡ್ತಾ ಇದೆ. ಬ್ರಹ್ಮಜ್ಞಾನಿಗಳ ದರ್ಶನದಿಂದಲೇ ಅಂತಃಕರಣ ಶುದ್ಧವಾಗಿದ್ದರೆ ವಿದ್ಯತೆ ಹೃದಯ ಗ್ರಂಥಿ, ಛಿದ್ಯಂತೆ ಸರ್ವ ಸಂಶಯ, ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ತಸ್ಮಿನ್ ದುಷ್ಟೇ ಪರಾವರೆ ಎನ್ನುವಂತೆ ಬ್ರಹ್ಮಜ್ಞಾನವಾಗಿಬಿಡುತ್ತೆ. ಅಂತ ಅಂತಃಕರಣ ಬೇಕು. ಗುರುಗಳು ಎಲ್ಲಕ್ಕೂ ಸ್ತೂಂತಾರೆ, ಏನ್ ಬೇಕು ನಸ್ತೂಂತಾರೆ. ಆದ್ರೆ ನಾವು ಕೇಳಬೇಕಾದದ್ದು ಗುರುಗಳ ಹತ್ರ ಬ್ರಹ್ಮಜ್ಞಾನ, ಖಂಡಿತ ಬ್ರಹ್ಮಜ್ಞಾನ ದೊರಕುತ್ತೆ. ನ ಜೀವ ಬ್ರಹ್ಮಣೋರ್ಭೇದ ನಾಮ್ನ ರೂಪೇಣ ವಿದ್ಯತೆ, ನಾಮದಿಂದ ರೂಪದಿಂದ ಜೀವರಿಗೂ ಬ್ರಹ್ಮಕ್ಕೂ ಯಾವ ಭೇದವೂ ಇಲ್ಲ. ಏಕೆಂದರೆ ನಾಮ್ನೋ ರೂಪಸ್ಯ ಮಿಥ್ಯಾತ್ವಾದ್, ನಾಮ ರೂಪಗಳು ಮಿಥ್ಯಾ. ಸತ್ಯವಾದ ಮಾತಲ್ವೇ. ಒಂದು ದೊಡ್ಡ ಮರ ಬೆಳೆದಿದೆ, ಹೊನ್ನೆ ಮರ, ಮಾವಿನ ಮರ ಅಥವಾ ತೇಗದ ಮರ, ಅದಕ್ಕೆ ತೇಗದ ಮರ ಅಂತ ಹೆಸರು. ಆ ಮರದ ಕೊಂಬೆಗಳನ್ನೆಲ್ಲ ಕತ್ತರಿಸಿಟ್ಟು ಹಾಕಿದಾಗ ಅದಕ್ಕೆ ದಿಮ್ಮಿ ಅಂತ ಹೆಸರು. ಆ ದಿಮ್ಮಿಯನ್ನ ಕತ್ತರಿಸಿ ಬಾಗಿಲು ಮಾಡಿದ್ರೆ ಬಾಗಿಲು ಅಂತ ಹೆಸರು. ಇನ್ನೂ ಸಣ್ಣ ಮಾಡಿದ್ರೆ ತೇಗದ ಮರಕ್ಕೆ ಕಿಟಕಿ ಅಂತ ಹೆಸರು, ಅದಕ್ಕೆ ಮಂಚ ಅಂತ ಹೆಸರು. ಯಾವ ಹೆಸರು, ಯಾವ ರೂಪ ಇದೆ ಅದಕ್ಕೆ? ಟೇಬಲ್ ಅಂತ ಹೆಸರು. ಒಂದು ಸಣ್ಣ ಕಡ್ಡಿ ಮಾಡಿದ್ರೆ ಕಡ್ಡಿ ಅಂತ ಹೆಸರು. ನೋಡಿ, ಒಂದೇ ವಸ್ತುವಿಗೆ ನಾನಾ ರೂಪಗಳು, ನಾನಾ ನಾಮಗಳು. ಅಕ್ಕಿ ಹಿಟ್ಟಿ ಅಕ್ಕಿ, ಭತ್ತ ಭತ್ತ ಅಂತ ಹೆಸರು. ಭತ್ತವನ್ನೆಲ್ಲ ತೆಗೆದುಬಿಟ್ರೆ ಅಕ್ಕಿ ಅಂತ ಹೆಸರು. ಅಕ್ಕಿಯನ್ನ ರವೆ ಮಾಡಿಸ್ಬಿಟ್ರೆ ಅಕ್ಕಿ ರವೆ ಅಂತ ಹೆಸರು. ಅದು ಮಾಡಿದ್ರೆ ಉಪ್ಪಿಟ್ಟು ಅಂತ ಹೆಸರು. ಅಕ್ಕಿಯನ್ನ ಸಣ್ಣಗೆ ಹಿಟ್ಟು ಮಾಡಿಬಿಟ್ರೆ ಅಕ್ಕಿ ಹಿಟ್ಟು ಅಂತ ಹೆಸರು. ಅದರಿಂದ ರೊಟ್ಟಿ ಮಾಡಿದ್ರೆ ಅಕ್ಕಿ ರೊಟ್ಟಿ, ಅದರಿಂದ ನೆನೆಸ್ಬಿಟ್ಟು ಮಾಡಿದ್ರೆ ಇಡ್ಲಿ ಅಂತ ಹೆಸರು. ಏನು, ಬರೀ ನಾಮರೂಪಗಳು, ಎಲ್ಲವೂ ಸುಳ್ಳು ಸುಳ್ಳು ಸುಳ್ಳು. ಒಳ್ಳೆ ಉದಾಹರಣೆ ಕೊಡ್ಬೇಕು ಅಂದ್ರೆ ಪ್ಲಾಸ್ಟಿಕ್ ಅಂಗಡಿ, ನೂರಾರು ಪದಾರ್ಥಗಳಿವೆ. ಪ್ಲಾಸ್ಟಿಕ್ ಮಂಚ, ಪ್ಲಾಸ್ಟಿಕ್ ಬಕೆಟ್, ಪ್ಲಾಸ್ಟಿಕ್ ಲೋಟ, ಪ್ಲಾಸ್ಟಿಕ್ ತಮಗೆ, ಪ್ಲಾಸ್ಟಿಕ್ ಕುರ್ಚಿ ಇದೆ, ಎಲ್ಲವೂ ಪ್ಲಾಸ್ಟಿಕ್ ಅಲ್ವೇ. ಸ್ಟೀಲ್, ಎಲ್ಲವೂ ಸ್ಟೀಲ್ ಅಲ್ವೇ. ಹಾಗಿರ್ಬೇಕಾದ್ರೆ ವೇದಾಂತಿ ಹೇಳಿ, ಇಡೀ ಪ್ರಪಂಚ 14 ಲೋಕಗಳಿಂದ ತುಂಬಿರುವಂತಹ ಪ್ರಪಂಚ ನಾಮರೂಪಾತ್ಮಕವಾಗಿ ತೋರ್ತಾ ಇದೆ. ಇದಕ್ಕೆ ಬಂಗ್ಲಾ ಅಂತ ಹೆಸರು, ಇದು ವಿಲ್ಲಾ ಅಂತ ಹೆಸರು, ಅಡ್ಗೆ ಮನೆ ಅಂತ ಹೆಸರು, ಟಿವಿ ರೂಮ್ ಅಂತ ಹೆಸರು, ಧ್ಯಾನದ ಕೋಣೆ ಅಂತ ಹೆಸರು, ಪೂಜಾ ರೂಮ್. ಬೇರೆ ನೀವು ನಾಮಕರಣ ಮಾಡಿದ್ದೀರಾ? ಎಲ್ಲವೂ ಏನು, ಕಲ್ಲು, ಮಣ್ಣು, ಸಿಮೆಂಟು, ನೀರು, ಕಬ್ಬಿಣ. ಹೌದಾ? ವೇದಾಂತಿಗಳು ಹೋಲ್ಸೇಲ್ ಡೀಲರ್ಸ್, ದೇ ಆರ್ ನಾಟ್ ರೀಟೇಲರ್ಸ್. ಬಾ, ಇದನ್ನೆಲ್ಲ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಪ್ರಾತಸ್ಮರಣೀಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನನ್ನ ಉಪದೇಶ ಮಾಡಿ ಮಾಡಿ ನಮ್ಮುಳ್ಳೆವರಿಗೆ ತುರುಗಿಬಿಟ್ಟಿದ್ದಾರೆ. ಮಗು, ಈ ಪ್ರಪಂಚವೆಲ್ಲವನ್ನು ವೇದಾಂತಿಗಳು ಒಂದೇ ಮಾತಿನಿಂದ ನಾಮರೂಪಾತ್ಮಕಂ ವಿಶ್ವಂ ಅಂತ ಹೇಳಿದ್ದಾರೆ. ಇದನ್ನು ಸೈಂಟಿಸ್ಟ್ 6 ಖಂಡಗಳು, ಏಷ್ಯಾ ಖಂಡದಲ್ಲಿ ಇಷ್ಟು ರಾಷ್ಟ್ರ, ಒಂದು ರಾಷ್ಟ್ರದಲ್ಲಿ ಭಾರತ, ಎಲ್ಲ ವಿಂಗಡಣೆ ಮಾಡ್ತಾ ಹೋಗ್ತಾರೆ. ವಿಂಗಡಣೆ ಮಾಡಿ ಹೇಳುವಂತವರು ವಿಜ್ಞಾನಿಗಳಾದರೆ ಎಲ್ಲವನ್ನು ಒಟ್ಟಾಗಿ ತೆಗೆದುಕೊಂಡು ಬ್ರಹ್ಮೈವೇದಂ ವಿಶ್ವಂ, ಆತ್ಮೈವೇದಂ ಸರ್ವಂ, ನಾಮರೂಪಾತ್ಮಕಂ ವಿಶ್ವಂ, ಇದು ಹೇಳೋದು ಯಾರು? ವೇದಾಂತಿಗಳು ಅಂತ ಹೇಳ್ತಾ ಇದ್ರು. ಆ ಗುರುಗಳು
ಇವತ್ತಿಗೂ ನನ್ನ ಪಾಲಿಗೆ ಜ್ವಲಂತ ಜೀವಂತವಾಗಿದ್ದಾನೆ. ಯಾವಾಗ ಬೇಕಾದರೂ ಕಣ್ಣು ಮುಚ್ಕೊಂಡೆ ಅಂದ್ರೆ ಗುರುಗಳ ದರ್ಶನ, ಉಪನ್ಯಾಸ ಮಾಡುವಾಗಲಂತೂ ನನ್ನ ಹೃದಯದಲ್ಲಿ, ಮನಸ್ಸಿನಲ್ಲಿ, ನನ್ನ ಬ್ರೈನ್ನಲ್ಲಿ, ನಾಲಿಗೆಯ ಮೇಲೆ ಗುರುಗಳು ಕೂತ್ಕೊಂಡು ನರ್ತನೆ ಮಾಡುತ್ತಾ ಪ್ರವಚನವನ್ನ ಮಾಡಿಸುತ್ತಿದ್ದಾರೆ, ಕೇಳುತ್ತಿದ್ದಾರೆ. ನಾಮನೋ ರೂಪಸ್ಯ ಮಿಥ್ಯಾತ್ವಾದಿ. ನೋಡಿ, ಒಂದು ದೊಡ್ಡ ಅರಮನೆ ಕಟ್ಟಿದ್ದಾನೆ, 1,000 ಕೋಟಿ ಖರ್ಚು ಮಾಡಿ. ಪಕ್ಕದಲ್ಲೊಂದು ಪುಟಾಣಿ ಮನೆ ಇದೆ, ಈ ಮನೆಗೆ 10,000 ರೂಪಾಯಿ. 10,000 ರೂಪಾಯಿ ಖರ್ಚು ಮಾಡಿ ಒಂದು ಪುಟ್ಟು ಮನೆ ಕಟ್ಟಿದ್ದಾನೆ ಒಬ್ಬ ಬಡವ. ಇನ್ನು 1,000 ಕೋಟಿ ಖರ್ಚು ಮಾಡಿ ಆಮೇಲೆ ಕಳಿ ಎರಡು ಮನೆ. ಯಾಕೆ? ಎರಡೂ ಕೂಡ ಕಬ್ಬಿಣ, ಸಿಮೆಂಟ್, ಕಲ್ಲು, ಜಲ್ಲಿ, ಮರಳು ಇವನು ಕಟ್ಟಿದ್ದಾನೆ. ಅವನು ದೊಡ್ಡ ಅರಮನೆ, ಸ್ವಿಮ್ಮಿಂಗ್ ಪೂಲ್ ಇದೆ ಅರಮನೆಯಲ್ಲಿ. ಸಂತೋಷ, ಪಾಪ ಇವನ ಮನೆ ಏನು, ಒಂದ್ ರೂಮ್ ಇದೆ ಅಷ್ಟಯ್ಯ. ಎರಡೂ ಮನೆ ಒಂದೇ ಅಲ್ವೇ? ಯಾಕೆ? ಆಕಾಶವು ಸಮಾನ, ಕಲ್ಲು ಸಮಾನ. ನಿಜವಾಗಿ ನೋಡಿದರೆ ನಾಮ ರೂಪಗಳು ಮಿಥ್ಯಾತ್ವಾದ್ ಸುಳ್ಳಾಗಿವೆ. ವೇದಾಂತ ವಿಚಾರ. ಇಲ್ಲಿ ಗುರುಗಳ ವಾಕ್ಯ ಚೂರು ಒತ್ತೆ ನೋಡಿ, ನನಗೆ ದಿನ ಓದ್ಬೇಕು ಅಂತ ಆಸೆ. ನೈವ ಭೇದೋ ವಿದ್ಯತೆ ಜೀವ ಬ್ರಹ್ಮರಿಗೆ ಭೇದವೇ ಇಲ್ಲ. ಕುತಃ? ಯಾಕೆ? ನಾಮ್ನಃ ರೂಪಸ್ಯ ಚ ಮಿಥ್ಯಾತ್ವಾದ್. ನಾಮ ಮತ್ತು ರೂಪಗಳು ಸುಳ್ಳಾಗಿರುವುದರಿಂದ. ಇದು ಅಡಿಗೆ ಮನೆ, ಇದು ದೇವರ ಮನೆ, ಇದು ಬಚ್ಚನ ಮನೆ. ಏನು ನಿಮ್ಮ ಹೆಸರಷ್ಟೇ, ನೀವು ನಾಮಕರಣ ಮನೆಗೆ. ಇದು ಪಂಚೆ, ಇದು ಚೌಕ, ಇದು ಟೀ ಶರ್ಟ್, ಇದು ಬುಷರ್ಟ್, ಏನು ಎಲ್ಲವೂ ಹೆಸರು. ಟೀ ಶರ್ಟ್ಗೂ ಬುಷರ್ಟ್ಗೂ ಪಂಚೆಗೂ ಚೌಕಕ್ಕೂ ಏನ್ ವ್ಯತ್ಯಾಸ? ಎಲ್ಲವೂ ಹತ್ತಿ. ಬಾ, ಹಿಂದಿನ ಕಾಲದ ಮಾತು, 60 ವರ್ಷಗಳ ಹಿಂದಿನ ಮಾತು. ಪರಮ ಪೂಜ್ಯ ಸದ್ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದ್ರು. ಒಂದು ಜಮಖಾನ, ಒಂದು ಬೆಡ್ಶೀಟ್, ಒಂದು ಸೀರೆ, ಒಂದು ಪಂಚೆ, ಒಂದು ನಿಕ್ಕರು, ಒಂದು ಬನಿಯನ್ನು, ಸನ್ಯಾಸಿಗಳ ಶಾಟಿ. ಮಗು ಬೇರೆ ಬೇರೆ ಹೆಸರಿದೆ, ಭಿನ್ನ ಭಿನ್ನವಾದ ಹೆಸರು, ಭಿನ್ನ ಭಿನ್ನವಾದ ರೂಪ. ಜಮಖಾನ ದಪ್ಪಗಿರುತ್ತೆ, ನೆಲದ ಮೇಲೆ ಹಾಕ್ತೇವೆ. ಬೆಡ್ಶೀಟ್ ಹಾಸಿಗೆ ಮೇಲೆ ಹೊಡ್ಕೋತೇವೆ, ಪಂಚೆ ಉಟ್ಕೋತೇವೆ. ಸ್ತ್ರೀಯರು ಲಂಗ ಹಾಕೋತಾರೆ, ಬ್ಲೌಸ್ ಹಾಕೋತಾರೆ, ಸೀರೆ ಉಟ್ಕೋತಾರೆ. ಪುರುಷರು ಪ್ಯಾಂಟ್ ಹಾಕೋತಾರೆ, ಅಂಗಿ ಹಾಕೋತಾರೆ. ಎಲ್ಲವೂ ಕೂಡ ಹತ್ತಿಯಿಂದ ಆದದ್ದು. ಇವತ್ತಿನ ತರ ಸಿಂಥೆಟಿಕ್ ಬಂದ್ಬಿಟ್ಟಿದೆ, ಇತ್ತಿಲ್ಲ. ಎಲ್ಲವೂ ಹತ್ತಿ. ಆಶ್ಚರ್ಯ ನೋಡಪ್ಪ, ನಾ ಶಾಟಿ ಹೊತ್ಕೊಂಡಿದ್ದೇನೆ, ನೀ ದಟ್ಟಿ ಉಟ್ಕೊಂಡಿದೀಯ, ಕೈಯಲ್ಲಿ ಚೌಕ ಇದೆ. ಎಲ್ಲವೂ ಕೂಡ ಭಿನ್ನ ಭಿನ್ನವಾಗಿರುವ ನಾಮ, ಭಿನ್ನ ಭಿನ್ನವಾಗಿರುವ ರೂಪ. ನಿಜವಾಗಿ ನೋಡಿದ್ದಾನೆ, ನಾಮ ರೂಪಗಳು ಇಲ್ಲ. ಹಿಂದಿನ ಕಾಲದಲ್ಲಿ ಬಹಳ ಬಡತನ. ಆಗ ಮನೆಯಲ್ಲಿ ಹೆಣ್ಮಕ್ಳು, ಗಂಡು ಮಕ್ಳು, ಹೆಂಡತಿ ಎಲ್ಲ ಇರ್ತಾ ಇದ್ರು. ಅವರೆಲ್ಲ ಹಬ್ಬ ಬಂದ್ಬಿಟ್ರೆ, ದೀಪಾವಳಿ ಹಬ್ಬ, ಒಳ್ಳೆ ಅವರಿಗೆಲ್ಲ ಒಳ್ಳೊಳ್ಳೆ ಬಟ್ಟೆ ತಂದು ಹೊಲಿಸ್ಬೇಕು. ಏನ್ ಮಾಡ್ತಾರೆ ಹಳೆ ಕಾಲದವರು, ಒಂದು ಲಾಂಗ್ ಕ್ಲಾತ್ ಬಟ್ಟೆ ತಂದ್ಬಿಡೋದು, ಒಂದು 30 ಗಜ ಉದ್ದವಿರುವಂತ ಬಟ್ಟೆ ತಂದ್ಬಿಟ್ಟು, 100 ರೂಪಾಯಿದಲ್ಲಿ ಪಂಚೆ ಬೇಕಾದ್ರೂ ಮಾಡ್ಕೊಳ್ಳಿ, ಪ್ಯಾಂಟ್ ಬೇಕಾದ್ರೂ ಮಾಡ್ಕೊಳ್ಳಿ, ಸೀರೆ ಬೇಕಾದ್ರೂ ಮಾಡ್ಕೊಳ್ಳಿ, ಬ್ಲೌಸ್ ಬೇಕಾದ್ರೂ ಮಾಡ್ಕೊಳ್ಳಿ. ಅದನ್ನ ಕತ್ತರಿಸ್ಬಿಟ್ಟು ಒಂದು ರೂಪದ ಹೊರಸು ಬಿಟ್ರೆ ಬನಿಯನ್ನಂತ ಹೆಸರು. ಅದನ್ನ ಕತ್ತರಿಸ್ಬಿಟ್ಟು ಉಟ್ಕೊಂಡ್ಬಿಟ್ರೆ ಪಂಚೆ ಅಂತ ಹೆಸರು. ಅದ್ ಮೇಲೆ ಹೋದ್ಕೊಂಡ್ರೆ ದುಪ್ಪಟ್ಟ ಅಂತ ಹೆಸರು. ನೀವು ಹೆಸರೇನೇ ಕೊಟ್ಟರೂ ವಸ್ತುವೇನದು ಹತ್ತಿ ಮಾತ್ರವಲ್ಲವೇ. ಇದು ಸಣ್ಣ ದೃಷ್ಟಾಂತ. ವೇದಾಂತಗಳ ದೃಷ್ಟಿಯಿಂದ ಪ್ರಪಂಚವೆಲ್ಲವೂ ಬ್ರಹ್ಮವೇ. ಶ್ರೀರಾಮಚಂದ್ರ, ಬ್ರಹ್ಮ ಬಂದ್ಬಿಟ್ಟು ಪ್ರಪಂಚ ತಿನ್ವೇ ಇಲ್ಲ, ನಾಮರೂಪ ತೋರ್ತಾ ಇದೆಯಲ್ಲ ಅಂತಂದ್ರೆ ನಾಮ್ನಃ ರೂಪಸ್ಯ ಚ ಮಿಥ್ಯಾ. ನಾಮರೂಪಗಳು ಮನಸ್ಸಿನ ಭ್ರಮೆ,
ಊಟ ತಿಂಡಿ ವಿಷಯದಲ್ಲಿ ನೋ ಕಂಪ್ಲೇಂಟ್. ಏನ್ ಊಟ ಹಾಕಿದ್ರು ಅಮೃತ ಉಪ್ಪು ಹಾಕಿರ್ಲಿ, ಹಾಗೆ ಯಾಕೆ ಗಲಾಟೆ ಮಾಡ್ತೀವಿ? ನಿಮ್ಮ ಯಜಮಾನರು ಬಹಳ ಒಳ್ಳೆಯವ್ರು ಕಂಡ್ರಿ ಪಾಪ, ಉಪ್ಪಿ ಹಾಕಿತ್ತಿಲ್ಲ ಮೊನ್ನೆ ದೋಸೆಗೆ, ದೋಸೆ ಮಾಡಿಕೊಟ್ವು ಅಮೃತವಾಗಿದೆ ಅಂದ್ಬಿಟ್ರು ಅಂತಾರೆ. ಆ ಸಂತೋಷವಾಯ್ತಾ ಸಾಕು, ಏನ್ ಹಾಕಿದ್ದೇನು? ಜಿಶ್ವಾ ಚಾಪಲ್ಯ ಬೇಡ, ಯಾರನ್ನು ನಿಂದೆ ಮಾಡಬೇಡ, ಯಾರನ್ನು ದ್ವೇಷ ಮಾಡಬೇಡ. ಯಸ್ಮಾನ್ನೋ ದ್ವಿಜತೆ ಲೋಕ, ಲೋಕಾನ್ನೋ ದ್ವಿಜತೆ ಜಯ, ಹರ್ಷಾಮರ್ಷ ಮಯೋದ್ವೇಗೈ ಮುಕ್ತೋ ಯಸ್ತಮೇ ಪ್ರಿಯ ಬ್ರಹ್ಮಜ್ಞಾನಿಯ ರಕ್ಷ. ಯಾರನ್ನು ದ್ವೇಷ ಮಾಡಬೇಡ, ಯಾರ ಮನಸ್ಸನ್ನು ನೋಯಿಸಬೇಡ, ನೀನು ಕೂಡ ಇತರರ ಮಾತಿನಿಂದ ನೊಂದುಕೊಳ್ಳಬೇಡ. ಇದೆಲ್ಲವನ್ನು ಮಾಯಾ ಮಾತ್ರ, ಹುಸಿ ತೋರಿಕೆ ಅಂತ ತಿಳ್ಕ. ಸದ್ಗುರುಗಳ ಸಂದೇಶ ಅದು ಸತ್ಯ. ನಾಮ್ನಃ ರೂಪಸ್ಯ ಚ ಮಿಥ್ಯಾತ್ವಾದ್ ಅವಿದ್ಯಾಕೃತ ಪ್ರತೀತಿ ಮಾತ್ರತ್ವಾದ್ ಇತಿ ಯಾವತ್. ಅವಿದ್ಯೆಯಿಂದ ಉಂಟಾಗಿರುವ ಪ್ರತೀತಿ ಮಾತ್ರವ, ಎಲ್ಲ ಅವಿದ್ಯಾವಿಲಾಸ, ಅವಿದ್ಯಾ ಭ್ರಮೆಯಿಂದ ತೋರ್ತಾ ಇದೆಯೇ ಹೊರತುವೆ ಯಾವುದು ಪರಮಾರ್ಥವಲ್ಲ ಎನ್ನುವುದೇ ಸತ್ಯ. ಯಥಯಂ ಭವತಿ ವೇದಾಂತ ಡಿಂಡಿಮ, ಹೀಗೆಂದು ವೇದಾಂತಗಳು ನಗಾರಿ ಹೊಡಿತಾ ಇದೆ. ಸ ಯಶ್ಚಾಯಂ ಪುರುಷೇ ಯಶ್ಚ ಸಾವಾದಿತ್ಯೆ ಸ ಏಕ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಸದ್ಗುರುಗಳಿಂದ ಈ ವೇದಾಂತ ಡಿಂಡಿಮ ಗ್ರಂಥಕ್ಕೆ ಒಂದು ರೆಕ್ಕೆ ಪುಕ್ಕ ಬಂದಾಗಿದೆ. ವೇದಾಂತ ನಿಂದಿಮ ಗ್ರಂಥ ಜನಪ್ರಿಯವಾಗುವುದಕ್ಕೆ ಕಾರಣರಾದವರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು. ಯಾಕೆ ಇತಿ ವೇದಾಂತ ಡಿಂಡಿಮ ಎಂದು ಪ್ರತಿ ಶ್ಲೋಕದ ನಾಲ್ಕನೇ ಪಾದದಲ್ಲಿ ಹೇಳ್ತಾರೆ. ಹೀಗೆಂದು ವೇದಾಂತಗಳ ನಗಾರಿಗಳಿವೆ. ಗುರುಗಳು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಯಾವ ವೇದಾಂತದ ಯಾವ ವಾಕ್ಯದಲ್ಲಿ ಏನು ಎತ್ತು ತೋರಿಸಿದ್ದಾರೆ ಇಷ್ಟೆಲ್ಲ ಈ ತರ 100 ವಾಕ್ಯ ಕೊಟ್ಬಾಡಿದ್ದಾರೆ. ಕೊನೆಯಲ್ಲಿ ಇಷ್ಕೋಟಿಯ ನೋಡಿ, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅಪರ ಶಂಕರರು ಎನ್ನುವ ವಿಷಯದಲ್ಲಿ ಎರಡನೇ ಮಾತಿಲ್ಲ. ಅವರ ನರನಾಡಿಗಳಲ್ಲಿ ಶಂಕರ ಶಂಕರ ಶಂಕರ, ಅದ್ವೈತ ವೇದಾಂತ, ಬ್ರಹ್ಮಸೂತ್ರ ಭಾಷ್ಯ, ನೈಷಮ್ಯ ಸಿದ್ಧಿ, ಗೌಡಪಾದೀಯ ಕಾರಿಕ, ಇವುಗಳೇ ಝೇಂಕರಿಸ್ತಾ ಇದ್ವಿ. ತಪೋಮೂರ್ತಿಗಳು, ಅಂಥ ಸನ್ಯಾಸಿಗಳು ಇಡೀ ಪ್ರಪಂಚದಲ್ಲೇ ಇಲ್ಲ. ಅಂಥ ಬ್ರಹ್ಮಜ್ಞಾನಿಗಳನ್ನ ನಾನಂತೂ ಎಲ್ಲೂ ನೋಡಲಿಲ್ಲ. ನ ಕರ್ಮಣ ಪ್ರಜಯ ಧನೇನ ಪುತ್ರೈಷಣಾಯಶ್ಚ ವಿತ್ತೈಷಣಾಯಶ್ಚ ಲೋಕೈಷಣಾಯಶ್ಚ ವ್ಯುತ್ಥಾಯ ಅಥ ಭಿಕ್ಷಾಚರ್ಯಂಚರಂತಿ ವೇದಾಂತ ವಾಕ್ಯೇಶು ಸದಾರಮಂತ ಭಿಕ್ಷಾನ್ನ ಮಾತ್ರೇಣ ಚತುಷ್ಟಿಮಂತ ವಿಶೋಕಮಂತ ಕರ್ಣೇರಮಂತ ಕೌಪೀನವಂತ ಖಲು ಭಾಗ್ಯವಂತ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾತ್ ಯತಯಶುದ್ಧ ಸತ್ವ. ಇಂಥ ಮಂತ್ರಗಳಿಗೆ ಒಂದು ಜ್ವಲಂತ ಜೀವಂತ ಉದಾಹರಣೆ ಬೇಕು ಅಂದ್ರೆ ಅವರೇ ಪರಮ ಪೂಜ್ಯ ಯತಿ ವರೇಣ್ಯರು, ಬ್ರಹ್ಮನಿಷ್ಠರು, ಜೀವನ್ಮುಕ್ತರು ಆಗಿರುವಂತ ಸಚ್ಚಿದಾನಂದೇಂದ್ರ ಸರಸ್ವತಿಯ ಸ್ವಾಮಿಗಳು. ನೀವಿನ್ನೇನು ಮಾಡಬೇಕು? ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಮ್ ನಮಃ ಅಂತ ಹೇಳಿ, ಎಲ್ಲಾ ಪಾಪಗಳು ಭಸ್ಮ, ಎಲ್ಲಾ ತಾಪತ್ರಯಗಳು ನೋಡುವಾಗ ಅಂಥ ಮಹಾತ್ಮರವರು ನೋಡಿ ಇಲ್ಲಿ ಬರೆಯಾರೆ. ಹೀಗಂತ ಯಾವ ವೇದ ಅಂತ ಹೇಳ್ತಾ ಇದೆ, ಸಯಶ್ಚ ಎಂ ಪುರುಷೇ, ಈ ಜೀವಾತ್ಮನಲ್ಲಿ ಯಾವ ಪುರುಷನಿದ್ದಾನೋ, ಯಶ್ಚ ಸಾವಾದಿತ್ಯೆ, ಯಾವ ಆತನು ಆದಿತ್ಯನಿದ್ದಾನೆಯೋ, ಸ ಏಕ ನಾಮ ರೂಪಗಳಲ್ಲೂ ವಿದ್ಯಾಕಲ್ಪಿತವಾಗಿ ಸಯೋ ಹವೈ ತತಿ ಅಚ್ಚಾಯಂ ಅಶರೀರಂ ಅಲೋಹಿತಂ ಶುಭ್ರಂ ಅಕ್ಷರಂ ವೇದಯತೆ ಯಸ್ತು ಸೌಮ್ಯ ಸರ್ವಜ್ಞ ಸರ್ವೋಭವತಿ ಇತಿ ಪ್ರಶ್ನೋಪನಿಷದಿ. ಒಂದು ತೈತ್ರಿಯ ಮತ್ತು ಬೃಹದಾರಣ್ಯಕ, ತೈತ್ರಿಯದಲ್ಲೂ ಇದೆ, ಇನ್ನೊಂದು ಪ್ರಶ್ನೋಪನಿಷತ್ತು. ಸಯೋಹವೈ, ಯಾವುದೇ ಒಬ್ಬ ಮನುಷ್ಯನಾಗಿರ್ಬೋದು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಗೌಡ ಲಿಂಗಾಯಿತ ಯಾವ ಬೇರೆ, ಸಯೋಹವೈ
ಎನಿಬಡಿ ಅಂಡರ್ ದ ಸನ್, ಎನಿಬಡಿ ಆನ್ ಅರ್ತ್, ಭೂಮಿಯ ಮೇಲಿರುವ ಯಾವುದೇ ಮನುಷ್ಯನಾದರೂ ಅಚ್ಚಾಯಂ ಶುದ್ಧವಾಗಿರುವ ಅಶರೀರಂ ಶರೀರವಿಲ್ಲದಿರುವ ಅಲೋಹಿತಂ ನಾಮರೂಪವಿಲ್ಲದಿರುವ ಶುಭ್ರಮಕ್ಷರಂ ಶುದ್ಧವಾದ ಅಕ್ಷರವನ್ನ ವೇದಯತೆ, ನಾನೇ ಬ್ರಹ್ಮವಾಗಿದ್ದೇನೆ, ಅಹಂ ಬ್ರಹ್ಮಾಸ್ಮಿ ಎಂದು ತಿಳಿಯುತ್ತಾನೆಯೋ ಮಗೋ ಅವನು ಸರ್ವಜ್ಞ ಸರ್ವೋಭವತಿ, ಅವನು ಬ್ರಹ್ಮವಾಗಿ ಬಿಡ್ತಾನೆ. ಎಷ್ಟು ಚೆನ್ನಾಗಿದೆ ಸ್ವಾಮಿ. ಏವಮೇವಾಸ್ಯ ಪರಿದ್ರಷ್ಟು ಇಮಾಹ ಷೋಡಶ ಕಲಾ ಪುರುಷಾಯನಾ ಪುರುಷಂ ಪ್ರಾಪ್ಯ ಅಸ್ತಂ ಗಚ್ಚಂತಿ ಭಿದ್ಯೇತೆ ಚಾಸಾಂ ನಾಮರೂಪೇ ಪುರುಷ ಇತ್ಯೇವಂ ಪ್ರೋಚ್ಯತೆ. ಪ್ರಶ್ನೋಪಜ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಈ ಶ್ಲೋಕಕ್ಕೆ ಕರೆಸ್ಪಾಂಡಿಂಗ್ ಆಗಿ 14 ಉಪನಿಷತ್ತುಗಳಿಂದ ವೇದಾಂತ ಮಂತ್ರಗಳನ್ನ ಉದಾಹರಣೆ ಮಾಡ್ತಾರೆ. ಇದ್ಯಾರೂ ಮಾಡಿಲ್ಲ, ಮಾಡಲು ಸಾಧ್ಯವೂ ಇಲ್ಲ. ಅವರು ಬ್ರಹ್ಮಜ್ಞಾನಿಗಳಾಗಿದ್ದರೆ ಮಾತ್ರ ಸಾಧ್ಯ. ಇದೇ ರೀತಿಯಲ್ಲಿ ಅಸ್ಯ ಪರಿದ್ರಷ್ಟು ಈ ದ್ರಷ್ಟುವಾಗಿರುವಂತಹ ಜೀವಾತ್ಮನ 16 ಕಲೆಗಳು ಪುರುಷನಲ್ಲಿ ಸೇರಿಕೊಂಡು ತಮ್ಮ ತಮ್ಮ ನಾಮರೂಪಗಳನ್ನ ಬಿಟ್ಟು ಈ ಜೀವಾತ್ಮನು ಪುರುಷ ಇತ್ಯೇವಂ ಪ್ರೋಚ ಬ್ರಹ್ಮವೆನ್ ಕರೆಯಲ್ಪಡ್ತಾನೆ ಅಂತ ಹೇಳ್ತಾರೆ. ಆದ್ದರಿಂದ ನ ಜೀವ ಬ್ರಹ್ಮಣೋ ಭೇದ, ಜೀವರಿಗೂ ಬ್ರಹ್ಮಕ್ಕೂ ಯಾವ ಯಾವ ರೀತಿಯಲ್ಲೂ ಭೇದ. ಇಲ್ಲಿ 4 ಶ್ಲೋಕಗಳಲ್ಲಿ ಜೀವ ಬ್ರಹ್ಮರಿಗೆ ಸತ್ತಾರೂಪದಿಂದ ಭೇದವಿಲ್ಲ, ಜೀವ ಬ್ರಹ್ಮರಿಗೆ ಸ್ಫೂರ್ತಿ ರೂಪದಿಂದ ಭೇದವಿಲ್ಲ, ಜೀವ ಬ್ರಹ್ಮರಿಗೆ ಆನಂದ ರೂಪದಿಂದಲೂ ಭೇದವಿಲ್ಲ ಅಂತ ಹೇಳಿಬಿಟ್ಟು ಕೊನೆಯ ಹೇಳ್ತಾ ಇದ್ದಾರೆ. ಜೀವ ಬ್ರಹ್ಮರಿಗೆ ನಾಮ ಮತ್ತು ರೂಪದ ದೃಷ್ಟಿಯಿಂದಲೂ ಭೇದವಿಲ್ಲ. ಎಲ್ಲ ನಾವು ಕೊಟ್ಟಿರುವಂತಹ ನಾಮ, ಒಂದೊಳ್ಳೆ ಪೇಪರ್ ಇದೆ ಅದ ಪ್ರಜಾವಾಣಿ ಅಂತ ಹೆಸರು. ಬೋಂಡಾ ಮಾಡ್ತಾ ಇದ್ದಾರೆ, ಆ ಬೋಂಡಾ ಕಟ್ಕೊಡ್ಬೇಕು, ಪ್ರಜಾವಾಣಿ ಕತ್ತರಿಸ್ತಾವನು, ಕತ್ತರಿಸ್ಬಿಟ್ಟು ಕೊಟ್ಟ ಪೇಪರ್ ಸುತ್ತಕೊಟ್ಟ ಬೋಂಡವನ್ನ ಇನ್ನೆಲ್ಲ ಕೊಳೆ ವಾಂತಿ ಮಾಡಿದ್ದಾರೆ, ಅದು ಒರೆಸ್ಬೇಕು. ಈ ಪೇಪರ್ನೇ ತಗೊಂಡ, ಆ ವಾಂತಿ ಒರೆಸುವಾಗ ಪೇಪರು ಒಂದು ಹಳೆ ಬಟ್ಟೆ ಇದ್ದಾಗೆ, ಬೋಂಡಾ ಸುತ್ತಕೊಡ್ಬೇಕಾದ್ರೆ ಅದನ್ನ ಬಟ್ಟೆ ಇದ್ದಾಗೆ, ಓದುವಾಗ ಪ್ರಜಾವಾಣಿ ಪೇಪರ್ ಅಲ್ವೇ. ಎಷ್ಟು ದೃಷ್ಟಾಂತಗಳಿವೆ. ಹೀಗೆ ನೋಡ್ತಾ ಹೋದ್ರೆ ಪ್ರಪಂಚದಲ್ಲಿರುವ ಎಲ್ಲರೂ ಬ್ರಹ್ಮವೇ. ಒಬ್ಬರಿಗೆ ಅಜ್ಜ ಅಂತ ಹೆಸರು, ಅವನಿಗೆ ಅಪ್ಪ ಅಂತ ಹೆಸರು, ಮಗ ಅಂತ ಹೆಸರು, ಮೊಮ್ಮಗ ಅಂತ ಹೆಸರು, ಮಾಮಯ್ಯ ಅಂತ ಯಾರವನು? ಒಬ್ಬ ಮನುಷ್ಯನೇ. ಒಬ್ಬ ಮನುಷ್ಯನೇ ಇತರರ ದೃಷ್ಟಿಯಿಂದ, ಭಿನ್ನ ಭಿನ್ನ ಸಂಬಂಧದ ದೃಷ್ಟಿಯಿಂದ ಭಿನ್ನ ಭಿನ್ನ ಹೆಸರು. ಚಿಕ್ಕಪ್ಪ ಅಂತ ಹೆಸರು, ಸೋದರ ಮಾವ ಅಂತ ಹೆಸರು, ಸೋದರಳಿಯ ಅಂತ ಯಾರವನು? ಒಬ್ಬನೇ ಮನುಷ್ಯ. ಅದೇ ರೀತಿಯಲ್ಲಿ ಒಂದೇ ಬ್ರಹ್ಮವು ನಾನಾ ನಾಮ ರೂಪಗಳಿಂದ ಭಿನ್ನ ಭಿನ್ನವಾಗಿ ತೋರುತ್ತಿದೆ. ಇದ್ಯಾವುದನ್ನೂ ಸತ್ಯವಲ್ಲ. 64 ಶ್ಲೋಕವಾಯಿತು. 65 ಶ್ಲೋಕವನ್ನ ಓದ್ತೇನೆ. ಶ್ರೀ ನೃಸಿಂಹ ಸರಸ್ವತಿ ತೀರ್ಥ ಉವಾಚ ನಾಮರೂಪೇ ನಿಯತೆ ಸರ್ವತ್ರ ವ್ಯಭಿಚಾರತಃ ಅನಾಮರೂಪ ಸರ್ವಸ್ಯಾತಿ ಇತಿ ವೇದಾಂತ ದಿಂಡಿಮಃ ನಮೋ ನಮಃ ಸದ್ಗುರು ಪಾದುಕಭ್ಯ. ಇಂದಿನ ವೇದಾಂತ ದಿಂಡಿಮ ಪ್ರವಚನವನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ವೇದಾಂತ ಡಿಂಡಿಮಾಸ್ತತ್ವಂ ಏಕಮುದ್ಘೋಷಯಂತಿ ಯತಿ ಆಸ್ತಾಂ ಪುರಸ್ತಾತ್ ತಕ್ತೇಜೋ ದಕ್ಷಿಣಾಮೂರ್ತಿ ಸಂಜಿತಂ ನಮೋ ನಮಃ ಸದ್ಗುರು ಪಾದುಕಭ್ಯ. ಎಲ್ಲವೂ ಬ್ರಹ್ಮವಿದು. ಮುಂಡಕೋಪನಿಷತ್ತಿನಲ್ಲಿ ಬ್ರಹ್ಮೈವೇದಂ ಅಮೃತಂ ಪುರಸ್ತಾತ್, ಬ್ರಹ್ಮ ಪಶ್ಚಾತ್, ಬ್ರಹ್ಮ ದಕ್ಷಿಣತಶ್ಚ ಉತ್ತರೇಣ, ಅಧಶ್ಚೋರ್ಧ್ವಂಚ ಪ್ರಸೃತಂ, ಬ್ರಹ್ಮೈವೇದಂ ವಿಶ್ವವಿದಂ ವರಿಷ್ಠಂ ಎಂದು ಬ್ರಹ್ಮದ ಅಂದರೆ ಆತ್ಮನ ವ್ಯಾಪಕತೆಯನ್ನು ಅಧ್ಯಾರೋಪದೃಷ್ಟಿಯಿಂದ ವಿವರಿಸಿದೆ. ಇದರ ಅರ್ಥ
ಹಿಂದೆ, ಮುಂದೆ, ಮೇಲೆ, ಕೆಳಗೆ, ಒಳಗೆ, ಹೊರಗೆ, ಇವೆಲ್ಲವೂ ಅತಿಶ್ರೇಷ್ಠವಾದ ಬ್ರಹ್ಮವೇ. ಹೆಚ್ಚೇಕೆ? ಈ ನಾಮರೂಪವಾದ ಜಗತ್ತೆಲ್ಲವೂ ಅವಸ್ಥಾತ್ರಯ ದೃಷ್ಟಿಯಿಂದ ವಿಚಾರ ಮಾಡಿದರೆ ನಿರ್ವಿಶೇಷ ಬ್ರಹ್ಮವೇ. ಎಲ್ಲ ಈ ವಿಚಾರಕ್ರಮದ ದೃಷ್ಟಿದ್ವಯಗಳನ್ನು ಶ್ರೀಶ್ರೀಗಳವರು ವ್ಯವಹಾರ ದೃಷ್ಟಿ ಹಾಗೂ ಪರಮಾರ್ಥ ದೃಷ್ಟಿ ಎಂದು ತಿಳಿಸಿಕೊಟ್ಟಿದ್ದಾರೆ. ಕೃತ್ವಾ ಜ್ಞಾನಮಯೀಂ ದೃಷ್ಟಿಂ ಪಶ್ಯೇತ್ ಬ್ರಹ್ಮಮಯಂ ಜಗತ್ ಎಂದು ಮುಕ್ತಿಕೋಪನಿಷತ್ತು ತಿಳಿಸುತ್ತಿದೆ. ಅನಾತ್ಮ ಪ್ರತ್ಯಯವೆಂಬುದೆಲ್ಲವೂ ಹಗ್ಗದಲ್ಲಿ ತೋರುವ ಹಾವಿನ ಪ್ರತ್ಯಯದಂತೆ, ಬರಿಯ ತಪ್ಪು ತಿಳುವಳಿಕೆ. ಬ್ರಹ್ಮವೊಂದೇ ನಿಜವಾಗಿಯೂ ಸತ್ಯವಾಗಿರುವುದು ಎಂಬುದು ವೇದದ ಅನುಶಾಸನವು ಎಂದು ಶ್ರೀ ಶಂಕರರು ತಮ್ಮ ಭಾಷ್ಯದಲ್ಲಿ ನುಡಿದಿದ್ದಾರೆ. ಚಂದದ ಪರಬ್ರಹ್ಮ ಅಂದಿಂದೆಂಬುದ ಅಂದವ ಮೀರಿದಾನಂದದೆ ನಿಂದಿಹ ಚಂದದ ಪರಬ್ರಹ್ಮ ಎಲ್ಲವೂ ಬ್ರಹ್ಮವಿದು ಎಲ್ಲವೂ ಬ್ರಹ್ಮವಿದು ನಾಮವೂ ಬ್ರಹ್ಮವು
ರೂಪವು ಬ್ರಹ್ಮವು ನೇಮದ ಕರ್ಮ ಕಾರಕ ಫಲ ಬ್ರಹ್ಮ ನಾಮವು ಬ್ರಹ್ಮವು ರೂಪವು ಬ್ರಹ್ಮವು ನೇಮದ ಕರ್ಮ ಕಾರಕ ಫಲ ಬ್ರಹ್ಮ ನಾಮರೂಪದ ಕರ್ಮ ಸೀಮೆಯ ನಾಮರೂಪದ ಕರ್ಮ ಸೀಮೆಯ ಮೀರಿರುವ ಮಹಾನಂದದ ಧಾಮ ಬ್ರಹ್ಮ ಮೀರಿರುವ ಮಹಾನಂದದ ಶಂಕರ ಬ್ರಹ್ಮ ಎಲ್ಲವೂ ಬ್ರಹ್ಮವಿದು ಆರೈದು ನೋಡಲು ಎಲ್ಲವೂ ಬ್ರಹ್ಮವೇ ಇನ್ನಿಲ್ಲವೇರೆಂಬುದ ಸಲ್ವ ವೇದಾಂತದ ಸೊಲ್ಲನರಿದು ನೋಡಲು ಎಲ್ಲವೂ ಬ್ರಹ್ಮವಿದು ಎಲ್ಲವೂ ಬ್ರಹ್ಮವಿದು ಎಲ್ಲವೂ